ಮೆಂಬರ್ಶಿಪ್ ಪ್ಲ್ಯಾನನ್ನು ನಾವು ಹೇಗೆ ಆ್ಯಕ್ಟಿವೇಟ್ ಮಾಡ್ತೇವೆ ಆ್ಯಂಡ್ ಅದರ ಕಾನ್ಫಿಗ್ರೇಷನ್ ಆ್ಯಂಡ್ ಅದು ಹೇಗೆ ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಚೆಕ್ ಮಾಡೋಣ ಮೆಂಬರ್ಶಿಪ್ ಪ್ಲ್ಯಾನನ್ನು ಬಂದುಬಿಟ್ಟು ನಾವು ಫಾರ್ಮಸಿಯಲ್ಲಿ ಸೊ ಲಾಯಲ್ ಕಸ್ಟಮರ್ ಆಗಿರ್ತಾರೆ ಆ್ಯಂಡ್ ರಿಪೀಟೆಡ್ ಕಸ್ಟಮರ್ ಇರ್ತಾರೆ ಸೊ ಅವರಿಗೆ ಒಂದು ಮೆಂಬರ್ಶಿಪ್ ಪ್ಲ್ಯಾನನ್ನು ಪ್ರೊವೈಡ್ ಮಾಡ್ತೀವಿ ಸೊ ಆ ಒಂದು ಪ್ಯಾಕೇಜಲ್ಲಿ ಸೊ ಅವರು ಒನ್ ಟೈಮ್ ಪರ್ಚೇಸ್ ಮಾಡೋ ಥರ ಇರುತ್ತೆ ಸೊ ಅದನ್ನು ಕನ್ಫಿಗರ್ ಮಾಡೋದಕ್ಕೆ ಪ್ರೊಫೈಲ್ ಆಪ್ಷನ್ ಅಕೌಂಟೆಂಟ್ ಸೆಟ್ಟಿಂಗ್ಸ್ ಸರ್ವಿಸಸ್ ಆ್ಯಂಡ್ ಟೂಲ್ಸ್ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಮೆಂಬರ್ಶಿಪ್ ಪ್ಲ್ಯಾನ್ಸ್ ಆಪ್ಷನ್ ಇದೆ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡುವಂತ ಮೆಂಬರ್ಶಿಪ್ ಪ್ಲಾನ್ ಅನ್ನ ಬಂದ್ಬಿಟ್ಟು ಇಲ್ಲಿ ಚೆಕ್ ಆ್ಯಂಡ್ ಅಟ್ ಎ ಬಂದ್ಬಿಟ್ಟು ನಾವು ಟೂ ಆಕ್ಟಿವ್ ಮೆಂಬರ್ಶಿಪ್ ಪ್ಲ್ಯಾನ್ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದಾಗಿರುತ್ತೆ ಓಕೆ ಸೊ ಇದೊಂದು ಆಡ್ ಆನ್ ಆಗಿರೋದ್ರಿಂದ ಸೊ ಇದು ಮಾಸ್ಟರ್ ಅಂದ್ರೆ ಹೆಡ್ ವೇರ್ ಹೌಸ್ನಲ್ಲಿ ನಲ್ಲಿ ಇದು ಅವೈಲೇಬಲ್ ಇರುತ್ತೆ ಇನ್ ಕೇಸ್ ಮಲ್ಟಿಪಲ್ ಬ್ಯಾಂಚಸ್ ಇದ್ದರೆ ಸೊ ಅದು ಹೆಡ್ ಆಫೀಸ್ ಆಗುತ್ತೆ ಸೊ ಅಲ್ಲಿ ಐ ಅಂತ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಪ್ಲಾನ್ ಡೀಟೇಲ್ಸ್ ಬಂದ್ಬಿಟ್ಟು ನಮಗೆ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಏನಿರುತ್ತೆ ಅಂದರೆ ಕ್ಯಾಟಗರಿ ವೈಸ್ ನಾವು ಸೊ ಎಷ್ಟು ಪರ್ಸೆಂಟೇಜ್ ಬಂದ್ಬಿಟ್ಟು ಡಿಸ್ಕೌಂಟ್ ಆಗಬೇಕು ಅಂತ ಹೇಳಿ ಇಲ್ಲಿ ಸೆಟ್ ಮಾಡಿರ್ತೀವಿ ಸೊ ಅದನ್ನ ರೈಟ್ ಸೈಡಲ್ಲಿ ಚೆಕ್ ಮಾಡ್ಬೋದು ಈಗ ನಾವು ನ್ಯೂ ಪ್ಲಾನ್ ತರಬೇಕು ಅಂದರೆ ಅದಕ್ಕೆ ಮೋರ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಅಲ್ಲಿ ಪ್ಲಸ್ ಪ್ಲಾನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಸೆಕೆಂಡ್ ನ ಇಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದಾಗಿರುತ್ತೆ ಸೊ ಇದೊಂದು ಮೆಂಬರ್ಶಿಪ್ ಪ್ಲಾನ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಈಗ ಸೊ ಇದು ಪ್ರೀಮಿಯಂ ಪ್ಲ್ಯಾನ್ ಅಂತ ನಾವು ಟೈಪ್ ಮಾಡ್ಕೊಳ್ತೇವೆ ಸೊ ಅದರ ಪ್ರೈಸ್ ಬಂದುಬಿಟ್ಟು ತ್ರೀ ನೈಂಟಿ ನೈನ್ ಇರುತ್ತೆ ಆ್ಯಂಡ್ ವ್ಯಾಲಿಡಿಟಿ ಬಂದ್ಬಿಟ್ಟು ನಾವು ಸೆಟ್ ಮಾಡ್ಕೋಬೋದು ಮಂತ್ ಟು ಮಂತ್ ತ್ರೀ ಮಂತ್ ಅನ್ನೋ ಥರ ಸೊ ಒನ್ ಮಂತಿಗೆ ತರ್ಟಿ ಡೇಸ್ ಸೆಲೆಕ್ಟ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾವು ಕ್ಯಾಶ್ ಡಿಸ್ಕೌಂಟ್ ಕೊಡ್ತೀವ ಅಥವಾ ಲಾಯಲ್ಟಿ ಪಾಯಿಂಟ್ಸ್ ಹಾಕಿ ಕೊಡ್ತೀವ ಸೊ ಕ್ಯಾಶ್ ಅಂದರೆ ಇನ್ಸ್ಟೆಂಟಾಗಿ ಆಗುತ್ತೆ ಲಾಯಲ್ಟಿ ಪಾಯಿಂಟ್ಸ್ ಅಂದರೆ ಅವರು ಕ್ಲೈಮ್ ಮಾಡೋ ಥರ ಇರುತ್ತೆ ಸೊ ಇದರಲ್ಲಿ ಈಗ ನಾವು ಕ್ಯಾಶ್ ಅಂತ ಒಂದು ಆಪ್ಷನ್ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಅವರಿಗೆ ಕ್ಯಾಶ್ ಡಿಸ್ಕೌಂಟ್ ಆಗುತ್ತೆ ಬಿಲ್ಲಿಂಗ್ ಮಾಡುವಾಗ ಸೊ ಲಾಯಲ್ಟಿ ಪಾಯಿಂಟ್ಸ್ ನಾವು ಸೆಲೆಕ್ಟ್ ಮಾಡಿದ್ರೆ ಪಾಯಿಂಟ್ಸ್ ಬಂದ್ಬಿಟ್ಟು ನಮಗೆ ಜನರೇಟ್ ಆಗುತ್ತೆ ಆ ಒಂದು ಪಾಯಿಂಟ್ಸ್ ಅನ್ನು ಅವರು ನೆಕ್ಸ್ಟ್ ಪರ್ಚೇಸ್ನಲ್ಲಿ ರಿಡೀಮ್ ಮಾಡ್ಕೋಬಹುದು ಸೊ ಈಗ ನಾವು ಕ್ಯಾಟಗರಿ ವೈಸ್ ಬಂದ್ಬಿಟ್ಟು ಇಲ್ಲಿ ಡಿಸ್ಕೌಂಟ್ ಎಷ್ಟು ಪರ್ಸೆಂಟೇಜ್ ನಾವು ಪ್ರೊವೈಡ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಸೆಟ್ ಮಾಡಬೇಕಾಗಿರುತ್ತೆ ಓಕೆ ಸೊ ಈಗ ನಾವು ಎಲ್ಲ ಕ್ಯಾಟಗರಿಗೂ ಬಂದ್ಬಿಟ್ಟು ನಾವು ಇಲ್ಲಿ ಡಿಸ್ಕೌಂಟನ್ನು ಸೆಟ್ ಮಾಡಿದೀವಿ ಈಗ ಪ್ರೊಸೀಡ್ ಆಪ್ಷನ್ ಪ್ರೊಸೀಡ್ ಆಪ್ಷನ್ನ ಕ್ಲಿಕ್ ಮಾಡಿದ್ದೀವಿ ಸೊ ಇಲ್ಲಿ ನಾವು ಚೆಕ್ ಮಾಡ್ಬೋದು ಪ್ಲಾನ್ನ ನೇಮ್ ಆ್ಯಂಡ್ ಪ್ರೈಸ್ ಡೀಟೇಲ್ಸ್ ವ್ಯಾಲಿಡಿಟಿ ಓಕೆ ಸೊ ಯಾವ್ಯಾವ ಇದು ಒಂದು ಜಸ್ಟ್ ರಿವ್ಯೂ ಮಾಡಬೇಕಾಗಿರುತ್ತೆ ನಾವು ಸೊ ರಿವ್ಯೂ ಮಾಡಿದ್ಮೇಲೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಕನ್ಫರ್ಮ್ ಆದ ನಾವು ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಓಕೆ ಸಬ್ಮಿಟ್ ಆಪ್ಷನ್ನ ಈಗ ನಾವು ಕ್ಲಿಕ್ ಮಾಡಿದ ಮೇಲೆ ಸೊ ಇದು ಈ ಒಂದು ಪ್ಲಾನನ್ನು ಬಂದುಬಿಟ್ಟು ನಾವು ಅಟ್ ಎ ಟೈಮ್ ಆಕ್ಟಿವ್ ಆಗಿ ಟೂ ಇಟ್ಕೊಳ್ಬೋದಾಗಿರುತ್ತೆ ಸೊ ಇದನ್ನು ಒನ್ಸ್ ಕ್ರಿಯೇಟ್ ಮಾಡಿದ್ಮೇಲೆ ಡಿಲೀಟ್ ಮಾಡಕ್ಕೆ ಬರೋದಿಲ್ಲ ಇನ್ ಕೇಸ್ ಯಾವ್ದಾರ ಆಕ್ಟಿವ್ ಯೂಸರ್ಸು ಈ ಪ್ಲ್ಯಾನಲ್ಲಿದ್ದರೆ ಸೊ ಈಗ ಸೇಲ್ಸ್ ಆಪ್ಷನಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ ಸೊ ನೀವು ಸೇಲ್ ಬಿಲ್ ಎಂಟ್ರಿ ಮಾಡುವಾಗ ನಾವು ಕಸ್ಟಮರ್ ನೇಮನ್ನು ಇಲ್ಲಿ ಈಗ ಟೈಪ್ ಮಾಡ್ಕೊಳ್ಳೋಣ ಸೊ ಈ ಒಂದು ಕಸ್ಟಮರ್ ಈಗ ಆ ಪ್ಲ್ಯಾನಲ್ಲಿ ಇರೋದಿಲ್ಲ ಸೊ ಇವರಿಗೆ ಹೇಗೆ ನಾವು ಆ ಪ್ಲ್ಯಾನ್ ಆಕ್ಟಿವೇಟ್ ಮಾಡ್ತೀವಿ ಅಂದರೆ ಅಲ್ಲಿ ಪೆನ್ಸಿಲ್ ಸಿಂಬಲ್ ಇದೆಯಲ್ಲ ನೇಮ್ ಆದಮೇಲೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಓಕೆ ಸೊ ಇಲ್ಲಿ ನಾವು ನೋ ಮೆಂಬರ್ಶಿಪ್ ಪ್ಲ್ಯಾನ್ ಆಲ್ರೆಡಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಯಾವುದೇ ಮೆಂಬರ್ಶಿಪ್ ಪ್ಲಾನ್ ಇವ್ರು ತೊಗೊಂಡಿರೋದಲ್ಲ ಇನ್ ಈ ಒಂದು ಕಸ್ಟಮರ್ ಓಕೆ ಸೊ ಬೈ ಮಾಡಬೇಕು ಅಂದರೆ ಬೈ ಪ್ಲ್ಯಾನ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಸೊ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋವಂಥ ಟೂ ಆಕ್ಟಿವ್ ಪ್ಲ್ಯಾನ್ಸ್ ಇಲ್ಲಿ ಶೂ ಆಗುತ್ತೆ ಒಂದು ಗೋಲ್ಡನ್ ಕಾರ್ಡ್ ಆ್ಯಂಡ್ ಇನ್ನೊಂದು ಪ್ರೀಮಿಯಂ ಪ್ಲಾನ್ ಸೊ ಈಗ ನಾವು ಬಂದ್ಬಿಟ್ಟು ಲೇಟೆಸ್ಟ್ ಆಗಿ ಕ್ರಿಯೇಟ್ ಮಾಡಿರುವಂಥ ಪ್ಲಾನ್ ಪ್ರೀಮಿಯಂ ಪ್ಲಾನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಪೇಮೆಂಟ್ ಮೆಥಡಿಗೆ ಬರುತ್ತೆ ಸೊ ಇಲ್ಲಿ ಮೋಡ್ ಆಫ್ ಪೇಮೆಂಟು ಕ್ಯಾಶ್ ಯು ಪಿ ಕಾರ್ಡ್ ಆಪ್ಷನ್ ಅವೈಲೇಬಲ್ ಇರುತ್ತೆ ಸೊ ಇದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ರೆ ನಾವು ಈ ಒಂದು ಪ್ಲಾನ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಈ ಒಂದು ಕಸ್ಟಮರಿಗೆ ಆಕ್ಟಿವನ್ ಆಗುತ್ತೆ ಓಕೆ ಒನ್ಸ್ ಇದು ಆಕ್ಟಿವೇಟ್ ಆದ್ಮೇಲೆ ಸೊ ಈ ಒಂದು ಕಸ್ಟಮರ್ ನ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಚೆಕ್ ಮಾಡಬಹುದು ಮೆಂಬರ್ಶಿಪ್ ಅಡೇಟ್ ಸಕ್ಸಸ್ಫುಲ್ ಅಂತ ಶೋ ಆಗಿದೆ ಈಗ ನಮಗೆ ಈಗ ನೆಕ್ಸ್ಟ್ ಟೈಮ್ ಈ ಕಸ್ಟಮರ್ ನೇಮ್ ನಾವು ಇಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದ್ವಿ ಅಂದರೆ ಅಲ್ಲಿ ನಮಗೆ ಶೋ ಆಗುತ್ತೆ ಸೊ ಕ್ರೌನ್ ಸಿಂಬಲ್ ನಮಗೆ ಶೋ ಆಗುತ್ತೆ ಸೊ ಇಟ್ ಮೀನ್ಸ್ ಇವರು ಬಂದ್ಬಿಟ್ಟು ಒಂದು ಮೆಂಬರ್ಶಿಪ್ ಪ್ಲಾನ್ ನ ಪರ್ಚೇಸ್ ಮಾಡಿದ್ದಾರೆ ಅಂಡ್ ಲಾಯಲ್ ಕಸ್ಟಮರ್ ಸೊ ಇವರಿಗೆ ಬಂದ್ಬಿಟ್ಟು ನಾವು ಡಿಫಾಲ್ಟ್ ಆಗಿ ಸೆಟ್ ಮಾಡಿರೋ ಕ್ಯಾಟಗರಿ ವೈಸ್ ಡಿಸ್ಕೌಂಟು ಅಪ್ಲಿಕೇಬಲ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಆಪ್ಷನ್ ಅದೇ ಮೋರಲ್ಲಿ ಕಸ್ಟಮರ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕಸ್ಟಮರ್ ನೇಮ್ ಅನ್ನು ನಾವು ಇಲ್ಲಿ ಟೈಪ್ ಮಾಡ್ತೀವಿ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಆ ಒಂದು ಕಸ್ಟಮರ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮೆಂಬರ್ಶಿಪ್ ಅನ್ನೋ ಆಪ್ಷನ್ ಇಲ್ಲಿ ಶೋ ಆಗುತ್ತೆ ಅವರು ಕರೆಂಟ್ಲಿ ಯಾವ ಮೆಂಬರ್ಶಿಪ್ನ ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಸೊ ಅದು ಎಲ್ಲಿಂದ ಎಲ್ಲಿವರೆಗೂ ವ್ಯಾಲಿಡಿಟಿ ಇದೆ ಅನ್ನೋ ಒಂದು ಡೀಟೇಲ್ಸ್ ಅನ್ನು ನಾವು ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ ಸೊ ಇದು ಕಸ್ಟಮರ್ ಮಾಸ್ಟರ್ಸ್ ಬಂದು ನಾವು ಚೆಕ್ ಮಾಡಬಹುದು ಇದು ಮೋರ್ ಆಪ್ಷನ್ ಅಲ್ಲಿ ಮಿಕ್ಸ್ ಸಿಗುತ್ತೆ ಮೆಂಬರ್ಶಿಪ್ ಅನ್ನೋ ಒಂದು ಆಪ್ಷನ್ ಎನೇಬಲ್ ಆಗಿರುತ್ತೆ ಸೊ ಅದರ ಪರ್ಚೇಸ್ ಡೇಟ್ ವ್ಯಾಲಿಡಿಟಿ ಸ್ಟಿಲ್ ಎಲ್ಲಿವರೆಗೂ ಇದೆ ಸ್ಟೇಟಸ್ ಆ್ಯಕ್ಟಿವಲ್ಲಿದೆ ಮೋಡ್ ಆಫ್ ಪೇಮೆಂಟ್ ಕ್ಯಾಶ್ನಲ್ಲಿ ಮಾಡಿದ್ದಾರೆ ಸೊ ಈ ಎಲ್ಲ ಡೀಟೇಲ್ಸ್ ಬಂದ್ಬಿಟ್ಟು ನಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಈಗ ಅಟ್ ಎ ಟೈಮ್ ನಾವು ಟೂ ಆ್ಯಕ್ಟಿವ್ ಮೆಂಬರ್ಶಿಪ್ ಪ್ಲಾನ್ ಇಲ್ಲಿ ಸೆಟ್ ಮಾಡ್ಕೋಬೋದು ಡಿಸ್ಕ್ಲೈಮರಲ್ಲೂ ಅಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಸೊ ಇನ್ ಕೇಸ್ ನಾವು ಇಲ್ಲಿರೋ ಒಂದು ಪ್ಲ್ಯಾನನ್ನು ಡಿ ಆಕ್ಟಿವೇಟ್ ಮಾಡಬೇಕು ಅಂದರೆ ಸೊ ಅದಕ್ಕೆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ ಏನಂತ ಹೇಳಿದ್ರೆ ಆಲ್ರೆಡಿ ಆ ಒಂದು ಪ್ಲಾನಲ್ಲಿ ಒಬ್ಬರು ಯೂಸರ್ ಆಲ್ರೆಡಿ ಇದ್ದಾರೆ ಅಂದರೆ ಸೊ ಆ ಒಂದು ಪ್ಲ್ಯಾನನ್ನು ನಾವು ಡಿಆಕ್ಟಿವೇಟ್ ಮಾಡೋಕ್ಕೆ ಬರೋದಿಲ್ಲ ಸೊ ಅವ ಆ ಯೂಸರ್ನ ಎಕ್ಸ್ಪೈರಿ ಬಂದ್ಬಿಟ್ಟು ಅಂದರೆ ಆ ಪ್ಲ್ಯಾನ್ ಏನು ಪರ್ಚೇಸ್ ಮಾಡಿದ್ದಾರೆ ಅದು ಎಕ್ಸ್ಪೈರಿ ಆಗಿರಬೇಕು ಅವಾಗ ಮಾತ್ರ ಆ ಒಂದು ಪ್ಲಾನ್ ನಾವು ಡಿಲೀಟ್ ಮಾಡ್ಕೋಬಹುದು ಸೊ ಈಗ ನಾವು ಪ್ರೀಮಿಯಂ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ಕೊಳೋಣ ಸೊ ಕ್ಲಿಕ್ ಮಾಡಿ ಚೆಕ್ ಮಾಡಿದಾಗ ಸೊ ಇದರಲ್ಲಿ ಇರುವಂತಹ ಯೂಸರ್ಸ್ ಯಾರ್ಯಾರು ಇದಾರೆ ಮೆಂಬರ್ಸ್ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ಬೋದು ಸೊ ಈ ಮೆಂಬರ್ಶಿಪ್ ಪ್ಲಾನ್ ಬಂದ್ಬಿಟ್ಟು ಈ ಒಂದು ಕಸ್ಟಮರ್ ಪರ್ಚೇಸ್ ಮಾಡಿರ್ತಾರೆ